ಸಿನಿಮಾಯಿಂದ ನಾನು ಆ ಗೆಲುವು ನೋಡ್ತೀನಿ ಅನ್ನೋ ಒಂದು ಭರವಸೆ ಇದ್ದೀನಿ. ಬಿಕಾಸ್ ಯಾರೇ ಸಿಕ್ಕಿದ್ರು ದೇ ಬ್ಲೆಸ್ ಮಿ, ಇಲ್ಲ ಈ ಸಿನಿಮಾಯಿಂದ ಏನಾಗುತ್ತೆ, ಒಂದು ಪಾಸಿಟಿವ್ ವೈಬ್ಸ್ ಇದೆ, ಈ ಸಿನಿಮಾ ನಿಮ್ಗೆ ಏನಾಗುತ್ತೆ, ಈ ಸಿನಿಮಾ ನಿಮ್ಗೆ ಏನಾಗುತ್ತೆ ಅಂತ ಅದು ಹೇಳ್ತಾರಲ್ಲ, ಒಂದು ಆಶೀರ್ವಾದ ನಮ್ಗೆ ಕೊಡ್ತಾರಲ್ಲ, ಅವಾಗೆಲ್ಲ ಒಂದು ಪಾಸಿಟಿವ್ ಆ ಒಂದು ವೈಬ್ರೇಷನ್ ಸಿಗುತ್ತೆ. ನಾನು ಹೆಚ್ಚು ಕಮ್ಮಿ ನಂದು ಇವತ್ತು ಈಗ ನಮ್ಗೆ 23ನೇ ಸಿನಿಮಾ ಇರ್ಬೋದು ಸರ್, ಒಂದು 10 ಸಿನಿಮಾ ಹೀರೋ ಮಾಡಿದ್ದೀನಿ. ಕೆಲವೊಬ್ಬರಿಗೆ ಹೆಸರು ಗೊತ್ತಿರಲ್ಲ, ಎಷ್ಟೊಂದು ಜನ ಹೇಳ್ತಾರೆ ನಿಮ್ಮ ಹೊಸ ಹೀರೋನ ಅಂತ ಹೇಳ್ತಾರೆ. ಸೊ ಇಟ್ ಸಮ್ವೇರ್ ಇಟ್ ಹರ್ಟ್ಸ್, ಬಟ್ ಸ್ಟಿಲ್ ಓಕೆ. ಈ ಸಿನಿಮಾಯಿಂದ ನೀವು ಪ್ರೆಸ್ ಅವ್ರು ಹೇಳ್ತಾರೆ ನಮ್ಗೆ, ನೀವುಗಳು ಆಗಿರ್ಬೋದು ಎಷ್ಟೊಂದು ಜನ ಹೇಳಿದ್ದಾರೆ ಈ ಸಿನಿಮಾಯಿಂದ ನಿಮ್ಗೆ ಒಳ್ಳೇದಾಗುತ್ತೆ, ಈ ಸಿನಿಮಾಯಿಂದ ಒಳ್ಳೇದಾಗುತ್ತೆ ಅಂತ, ಯು ವಿಲ್ ಗೆಟ್ ಅ ಮೋರ್ ರೆಕಗ್ನೈಸೇಷನ್ ಅಂತಲ್ಲ, ಬಟ್ ನನಗೆ ಅದು ಭಾಳ ಖುಷಿ ಆಗುತ್ತೆ. ಯಾವ ರೀತಿ ರೆಕಗ್ನೈಸ್ ಆಗಿಷ್ಟ ಅಂತ ಟ್ಯಾಗ್ ಲೈನ್ ಏನಾದ್ರು ಬೇಕಾದ ಸರ್? ಇದೆ ಸರ್, ಗರಡಿ ಸೂರ್ಯ, ಗರಡಿ ಸೂರ್ಯ. ಆಕ್ಚುಲಿ ಹೀಗೆ ಯಶಸ್ ಸೂರ್ಯ ಇತ್ತು, ಒಂದ್ಸರಿ ಮಾಡಿದ ಸರ್ ಏನೋ ಬೈಕ್ ಮಿಸ್ ಆಗಿ ಶ್ರೇಯಸ್ ಅಂತ ಕರೆದು, ಅದಕ್ಕೆ ಇವಾಗ ಪೆಟ್ರೋಲು ಯಾಕೋ ನಿಂದು ಬೇಡ ಅನಿಸಿದೆ, ಯಶಸ್ ತಗೊಂಡು ಬೇರೆ ಚೇಂಜ್ ಮಾಡೋಣ ಅಂತ. ಸರಿ ಸರ್, ಸೂರ್ಯ ಅಂತ ನೋಡಿ. ಹೌದಾ, ಸರಿ ಆಯ್ತು ಸೂರ್ಯ, ಓಕೆನೇನ? ಓಕೆ, ಪಾಟೀಲ್ ಸರ್ ಫಸ್ಟ್ ಹೇಳಿದ ತಕ್ಷಣ ಸೂರ್ಯ ಆದ್ರೆ ಓಕೆ ಚೆನ್ನಾಗಿದೆ, ಒಳ್ಳೆ ಪಾಸಿಟಿವ್ ವೈಬ್ಸ್ ಇದೆ, ಅದೇ ಇಟ್ಕೊಡೋಣ ಅಂತ. ಇದನ್ನ ನಾಮಕರಣ ಮಾಡಿದ್ದೆ ದರ್ಶನ್ ಸರ್, ಕಟೀಲರ್ಗೆ ಹೋಗಿ ನಮ್ಗೆ ಕಿವಿಲ್ ಹೇಳಿದ್ದಾರೆ ದರ್ಶನ್ ಸರ್ ಸೂರ್ಯ 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 ಅಂತ. ಸೊ ಹಂಗಾಗಿ ಈ ಸಿನಿಮಾದ ಪಾತ್ರ, ನನ್ನ ಪಾತ್ರ ಕೂಡ ಗರಡಿ ಸೂರಿ. ಸೊ ಹಂಗಾಗಿ ಇದು ನನಗೆ ಕ್ಯಾರಿ ಆಗಿ. ಈ ಮೂಲಕ ಏನು ತಿಟ್ಟು ಸರ್ ದರ್ಶನ್ ಶ್ರೀನಿವಾಸ ಸರ್, ಏನು ಹೇಳೋದು ನಾನು, ಇ ಹ್ಯಾಸ್ ಗಿವನ್ ಎವ್ರಿಥಿಂಗ್ ಟು ಮೀ. ಜೀವನದಲ್ಲಿ ನನಗೆ ಒಂದೊಳ್ಳೆ ಫ್ರೆಂಡಾಗಿ ನಿಂತಿದ್ದಾರೆ, ಒಂದೊಳ್ಳೆ ಬ್ರದರಾಗಿ ನಿಂತಿದ್ದಾರೆ, ಒಂದೊಳ್ಳೆ ಗುರುವಾಗಿ ನಿಂತಿದ್ದಾರೆ. ಸೊ ಇದೆಲ್ಲ ಮೀರಿದಕ್ಕೆ ನಾನು ಅವ್ರನ್ನ ದೇವರು ಅಂತ ಕೇಳ್ತೀನಿ. ಯಾಕೆಂದರೆ ಕೆಲಸ ಇದ್ದಿರೋ ಟೈಮಲ್ಲಿ ನಾನು ಅವ್ರನ್ನ ಯಾವುದೂ ಕೆಲಸ ಕೇಳಿಲ್ಲ. ಸೊ ಅವರೇ ಹೆಂಗೋ ಯಾವುದೋ ಟೈಮಲ್ಲಿ ಪಾಡಿನ್ಸ್ ಜೊತೆ ಕೂತಾಗ ಒಂದು ಡಿಸ್ಕಷನ್ ಬಂದಾಗ ನಾವು ಹೀರೋ ಇದನ್ನು ನೋಡಿ ಹಾಕೊಳ್ಳಿ ಅಂತ ಹೇಳಿ ರೆಫರ್ ಮಾಡಿ ಅವರು ನನ್ನ ಫೋಟೋ ಫೋನ್ ಬಂತು. ಫೋನ್ ಬಂದ ತಕ್ಷಣ ಫೋಟೋ ಕಳಿಸಿದ್ರು, ಫೋಟೋ ಕಳಿಸಿ ಏನಕ್ಕೆ ಅಂತ ನಾನು ಕೇಳಿದೆ. ಒಂದು ಸರಿ ಮನೆಗೆ ಹೋದೆ, ಮನೆಗೆ ಹೋದಾಗ ಹಿಂಗೆ ಪಾಡಿಸೋದಿತ್ತು. ಸೊ ಅವರು ಒಂದು ಸಿನಿಮಾ ನೋಡ್ತಾರೆ, ಅದು ರೆಫರ್ ಮಾಡಿದ್ದೀನಿ ನೋಡಿ ನಿಮ್ಗೆ ಇಷ್ಟ ಅಂತ ಹೇಳಿ. ನಾನು ಫಸ್ಟ್ ಆಫ್ ಆಲ್ ಕೆಲಸನೇ ಇಲ್ಲ ಸರ್, ನೋಡಿ ಅನ್ನೋದಿಲ್ಲ ನಮಗೆ, ಹೆಂಗೊಂದು ಕಣ್ಮಿಸ್ಕೊಂಡು ಮಾಡೋದು ಅಂತ ದೊಡ್ಡ ಪ್ರೊಡಕ್ಷನ್ ಸಿಗೋದು ಅಂತ ನಮಗೆ ಅದು ಅದೃಷ್ಟ. ಅದಾದಮೇಲೆ ಯೋಗರಾಜ್ ಭಟ್ ಡೈರೆಕ್ಟ್ ನನಗೆ ಇನ್ನೂ ಆ್ಯಕ್ಚುಲಿ ನನಗೆ ಭಟ್ ಸರ್ ಜೊತೆ ಕೆಲಸ ಮಾಡೋದು 10 ವರ್ಷದ ಆಸೆ ಇದೆ, 10 ವರ್ಷದ ಹಿಂದೆನೇ ಅವ್ರ ಹತ್ರ ಕೆಲಸ ಕೇಳ್ಕೊಂಡು ಅವ್ರು ಸಿಕ್ಕಿರಲಿಲ್ಲ. ಸೊ ಇವ್ರು ಬಯಸದೆ ಬಂದ ಭಾಗ್ಯ ಒಂದು ಒಳ್ಳೆ ಪ್ರಾಜೆಕ್ಟ್ ಸಿಗ್ತಾ ಇದೆ, ಎದುಕಿದ್ದೀನಿ ಅಂತ ಸರ್. ದರ್ಶನ್ ಅವರ ಸ್ಪೆಷಲ್ ಅಪಿಯರೆನ್ಸ್ ಸರ್, ಅದೇ ಅವರು ಅದೊಂದು ಹೇಳಿದ್ರು ಕ್ಯಾಪ್ಟನ್ ಹಾಕಿದ್ದೆ ನಮಗೆ ಹಾಕೊಂಡು ಮಾಡ್ತಾವ ಅಂತಂದ್ರೆ ನಾನು ಮಾಡ್ಕೊಡ್ತೀನಿ. ಸೊ ಆ ಪ್ರೀತಿ ಅದನ್ನ ಬೆಲೆ ಕಟ್ಟಕ್ಕಾಗಲ್ಲ ಹೇಗಿರುತ್ತೆ ಆನ್ ಸ್ಕ್ರೀನ್ ಅವ್ರು ಬಂದಾಗ ಸರ್ ಗೂಸ್ ಬಂಪ್ ಅಂತ ಬರೋದು ಗ್ಯಾರಂಟಿ ಸರ್. ನಾನೇ 3 ಸರಿ ಹೇಳ್ತೀನಿ, 3 ಸರಿ ನೋಡಿದ್ದೀನಿ. ಪಟ್ಟಾಕಿದ್ರ ಅಥವಾ ಗರಡಿ ವೇಷದವ್ರು ಇರ್ತಾರ ಅದನ್ನ ಥಿಯೇಟರ್ ನೋಡಿ ಸರ್, ಇಟ್ಸ್ ನಾನೇ ಹೇಳ್ತೀನಲ್ಲ ಬೆಸ್ಟ್ ಕ್ಯಾಮ್ರಾ ಅಂತ ಹೇಳ್ಬೋದು. ಆಮೇಲೆ ಸರು ನೋಡಿದ್ದಾರೆ, ಅವರು ಖುಷಿ ಆಯ್ತು. ಸೊ ಇಟ್ಸ್ ಟ್ರೀಟ್ ಅಂತ ಹೇಳ್ಬೋದು ಫ್ಯಾನ್ಸ್ಗೆ.